ಇವತ್ತು ನಾವು ಆಪಲ್ ಸೈಡರ್ ವಿನೆಗರ್ ಬಗ್ಗೆ ತಿಳ್ಕೊಳ್ಳೋಣ. ಇತ್ತೀಚಿನ ದಿನಗಳಲ್ಲಿ ನಾವು ಆಪಲ್ ಸೈಡರ್ ವಿನೆಗರ್ ಮತ್ತು ಅದರ ಬೆನಿಫಿಟ್ಸ್ ಬಗ್ಗೆ ಎಲ್ಲ ಕಡೆ ಕೇಳ್ತಾನೆ ಇರ್ತೇವೆ. ನ್ಯೂಸ್ ಪೇಪರ್ನ ಬ್ಯೂಟಿ ಕಾಲಮ್, ಟಿವಿ, ಇನ್ನು ಯೂಟ್ಯೂಬ್ ಅಲ್ಲಿ ಕೂಡ. ಆಪಲ್ ಸೈಡರ್ ವಿನೆಗರ್ ಹಲವು ಆರೋಗ್ಯದ ಸಮಸ್ಯೆಗಳನ್ನು ನಿವಾರಣೆ ಮಾಡ್ತದೆ. ಆದರೆ ಇದರ ಬಗ್ಗೆ ಸರಿಯಾಗಿ ತಿಳ್ಕೊಳ್ದೇನೆ ಹೇಗೆ ಬೇಕು ಹಾಗೆ ಬಳಸೋದು ಖಂಡಿತವಾಗಿಯೂ ಒಳ್ಳೆಯದಲ್ಲ. ಈ ವಿಡಿಯೋದಲ್ಲಿ ಆಪಲ್ ಸೈಡರ್ ವಿನೆಗರ್ ಹೇಗೆ ಉಪಯೋಗಿಸಬೇಕು, ಇದರ ಬೆನಿಫಿಟ್ಸ್ ಏನು ಮತ್ತು ಆಪಲ್ ಸೈಡರ್ ವಿನೆಗರ್ ಅನ್ನು ಸರಿಯಾದ ಕ್ರಮದಲ್ಲಿ ಉಪಯೋಗಿಸದೇ ಇದ್ದಾಗ ಆಗುವ ಅಡ್ಡ ಪರಿಣಾಮಗಳು ಏನು, ಇದೆಲ್ಲದರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಆಪಲ್ ಸೈಡರ್ ವಿನೆಗರ್ ಅನ್ನು ಫರ್ಮೆಂಟೇಷನ್ ಪ್ರೋಸೆಸ್ ಇಂದ ತಯಾರು ಮಾಡ್ತಾರೆ. ಇದರಲ್ಲಿರುವ ಮೇನ್ ಇಂಗ್ರೀಡಿಯಂಟ್ ಅಸಿಟಿಕ್ ಆಸಿಡ್, ಇನ್ನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಸಿಟ್ರಿಕ್ ಆಸಿಡ್, ಲ್ಯಾಕ್ಟಿಕ್ ಆಸಿಡ್, ಮ್ಯಾಲಿಕ್ ಆಸಿಡ್ ಇದೆ. ಇಷ್ಟು ಮಾತ್ರ ಅಲ್ಲ, ಆಪಲ್ ಸೈಡರ್ ವಿನೆಗರ್ ಅಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಕೂಡ ಇರ್ತದೆ. ಯಾರಿಗೆ ಸಕ್ಕರೆ ಕಾಯಿಲೆ ಇದೆ ಅಂತವರು 1 ಟೀಸ್ಪೂನ್ ಆಪಲ್ ಸೈಡರ್ ವಿನೆಗರ್ ಅನ್ನು ಅರ್ಧ ಗ್ಲಾಸ್ ನೀರಲ್ಲಿ ಮಿಕ್ಸ್ ಮಾಡಿ ನಿಮ್ಮ ಊಟದ ಜೊತೆ ಸೇವಿಸಿ. ಇದರಿಂದ ಊಟದ ನಂತರ ಇನ್ಸುಲಿನ್ ಮತ್ತು ಬ್ಲಡ್ ಶುಗರ್ ಲೆವೆಲ್ಸ್ ಏರುಪೇರು ಆಗುವುದನ್ನು ಇದು ಕಂಟ್ರೋಲ್ ಮಾಡ್ತದೆ. ಅಂದ್ರೆ ಇನ್ಸುಲಿನ್ ಮತ್ತು ಬ್ಲಡ್ ಶುಗರ್ ಲೆವೆಲ್ಸ್ ಜಾಸ್ತಿ ಫ್ಲಕ್ಚುಯೇಟ್ ಆಗುದಿಲ್ಲ, ಜಾಸ್ತಿ ಏರುಪೇರು ಆಗುದಿಲ್ಲ. ಆಪಲ್ ಸೈಡರ್ ವಿನೆಗರ್ ದೇಹದ ತೂಕವನ್ನು ಕಡಿಮೆ ಮಾಡುವಲ್ಲಿ ಸಹಾಯ ಮಾಡ್ತದೆ. ಪ್ರತಿದಿನ ಬೆಳಿಗ್ಗೆ ನೀವು 1 ಗ್ಲಾಸ್ ಉಗುರು ಬೆಚ್ಚಗಿನ ನೀರಿಗೆ 2 ಟೀಸ್ಪೂನ್ ಅಷ್ಟು ಆಪಲ್ ಸೈಡರ್ ವಿನೆಗರ್ ಹಾಕಿ ಕುಡಿಯೋದ್ರಿಂದ ನಿಮಗೆ 1 ತಿಂಗಳಲ್ಲಿ 1-2 ಕೆಜಿಯಷ್ಟು ತೂಕವನ್ನು ಕಡಿಮೆ ಮಾಡ್ಕೋಬಹುದು. ಇದು ಬ್ಲಡ್ ಅಲ್ಲಿನ ಟ್ರೈಗ್ಲಿಸರೈಡ್ಸ್, ಹೊಟ್ಟೆ ಬೊಜ್ಜು, ಬಾಡಿ ಮಾಸ್ ಇಂಡೆಕ್ಸ್ ಅನ್ನು ಕಡಿಮೆ ಮಾಡ್ತದೆ. ಇಲ್ಲಿ ನೀವು ಒಂದು ವಿಷಯ ಗಮನದಲ್ಲಿ ಇಟ್ಕೋಬೇಕು, ಬರೀ ಆಪಲ್ ಸೈಡರ್ ವಿನೆಗರ್ ಅನ್ನು ಕುಡಿದುಕೊಂಡು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂದ್ರೆ ಅದು ಆಗೋದಿಲ್ಲ. ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಆಪಲ್ ಸೈಡರ್ ವಿನೆಗರ್ ಅನ್ನು ಕುಡಿಯುವುದರ ಜೊತೆಗೆ ಹೆಲ್ದಿ ಡಯಟ್ ಮತ್ತು ರೆಗ್ಯುಲರ್ ಎಕ್ಸಸೈಸ್ ಮಾಡುವುದು ತುಂಬಾ ಇಂಪಾರ್ಟೆಂಟ್. ಕೆಲವರು ಅಂದ್ಕೊಳ್ತಾರೆ ಆಪಲ್ ಸೈಡರ್ ವಿನೆಗರ್ ಅನ್ನು ಜಾಸ್ತಿ ಕುಡಿಯುವುದರಿಂದ ಅಥವಾ ಆಪಲ್ ಸೈಡರ್ ವಿನೆಗರ್ ಟ್ಯಾಬ್ಲೆಟ್ಸ್ ಅನ್ನು ತಗೊಳ್ಳೋದ್ರಿಂದ ಬೇಗ ಸಣ್ಣ ಆಗಿ ಬಿಡ್ಬೋದು ಅಂತ. ಆದರೆ ಇದು ತಪ್ಪು ವಿಚಾರ. ಆಪಲ್ ಸೈಡರ್ ವಿನೆಗರ್ ಅನ್ನು ಜಾಸ್ತಿ ಸೇವನೆ ಮಾಡಿದ್ರೆ ಇದರಿಂದ ಸಣ್ಣ ಆಗುವ ಬದಲು ಎಸಿಡಿಟಿ, ಎದೆಉರಿಯಂತ ಸಮಸ್ಯೆಗಳು ಬಂದು ಬಿಡ್ತವೆ. ತಲೆ ಹೊಟ್ಟನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಆಪಲ್ ಸೈಡರ್ ವಿನೆಗರ್ ಅನ್ನು ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ. ಮೊದಲಿಗೆ 2 ಟೇಬಲ್ಸ್ಪೂನ್ ಅಷ್ಟು ಆಪಲ್ ಸೈಡರ್ ವಿನೆಗರ್ ಅನ್ನು ತಗೊಂಡು 1 ಕಪ್ ನೀರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇದನ್ನೊಂದು ಸ್ಪ್ರೇ ಬಾಟಲ್ಲಿ ತುಂಬಿಸಿಕೊಂಡು ಪೂರ್ತಿ ಸ್ಕಾಲ್ಪಿಗೆ ಚೆನ್ನಾಗಿ ಸ್ಪ್ರೇ ಮಾಡ್ಕೊಳ್ಳಿ. 15 ನಿಮಿಷ ಬಿಟ್ಟು ಬರೀ ನೀರಿನಿಂದ ಕೂದಲನ್ನು ತೊಳೆದುಕೊಡಿ. ಆಪಲ್ ಸೈಡರ್ ವಿನೆಗರ್ ಅಲ್ಲಿರುವ ಅಸಿಟಿಕ್ ಆಸಿಡ್ ಸ್ಕಾಲ್ಪ್ ಅಲ್ಲಿ ಈಸ್ಟ್ ಗ್ರೋ ಆಗುವುದನ್ನು ಕಡಿಮೆ ಮಾಡ್ತದೆ. ಈಸ್ಟ್ ಅಂದ್ರೆ ಇದು ಒಂದು ರೀತಿಯ ಫಂಗಸ್, ಇದರಿಂದಾಗಿ ಡ್ಯಾಂಡ್ರಫ್ ಬರೋದು. ಇನ್ನು ಯಾರು ಕೂದಲಿಗೆ ಡೈ ಅಥವಾ ಕಲರಿಂಗ್ ಮಾಡಿರ್ತಾರೆ ಅಂತವರು ಕೂದಲಿಗೆ ಆಪಲ್ ಸೈಡರ್ ವಿನೆಗರ್ ಅನ್ನು ಬಳಸುವುದು ಒಳ್ಳೇದಲ್ಲ. ಇದು ಕಲರ್ಡ್ ಹೇರ್ ಅನ್ನು ಡ್ಯಾಮೇಜ್ ಮಾಡಿಬಿಡ್ತದೆ. ಆದ್ರಿಂದ ಕೂದಲಿಗೆ ಕಲರ್ ಮಾಡಿರೋರು ಆಪಲ್ ಸೈಡರ್ ವಿನೆಗರ್ ಅನ್ನು ಕೂದಲಿಗೆ ಬಳಸಲಿಕ್ಕೆ ಹೋಗಬೇಡಿ. ಆಪಲ್ ಸೈಡರ್ ವಿನೆಗರ್ ಕಾಲಿನಿಂದ ಬರುವಂತ ವಾಸನೆಯನ್ನು ತಡೆಗಟ್ಟುವಲ್ಲಿ ಸಹಾಯ ಮಾಡ್ತದೆ. ಯಾರ ಕಾಲು ತುಂಬಾ ಸ್ಮೆಲ್ ಬರ್ತಾ ಇರ್ತದೆ ಅಂತವರು 1/2 ಬಕೆಟ್ ನೀರನ್ನು ತಗೊಂಡು ಅದಕ್ಕೆ 1 ಕಪ್ ಆಪಲ್ ಸೈಡರ್ ವಿನೆಗರ್ ಅನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ನೀರಲ್ಲಿ ನಿಮ್ಮ ಕಾಲುಗಳನ್ನು 15 ನಿಮಿಷ ಮುಳುಗಿಸಿಡಿ. ಇದರಿಂದ ಕಾಲಿನಿಂದ ಬರುವ ವಾಸನೆ ಕಡಿಮೆ ಆಗ್ತದೆ. ಆಪಲ್ ಸೈಡರ್ ವಿನೆಗರ್ ಸ್ಕಿನ್ ಅಲ್ಲಿ ಈಸ್ಟ್ ಮತ್ತು ಬ್ಯಾಕ್ಟೀರಿಯಾ ಗ್ರೋತ್ ಆಗುವುದನ್ನು ತಡೆಗಟ್ಟುತ್ತದೆ. ಡಾರ್ಕ್ ಅಂಡರ್ಆರ್ಮ್ಸ್ ಅನ್ನು ವೈಟ್ ಮಾಡ್ಕೊಳ್ಳಿಕ್ಕೆ 1 ಟೇಬಲ್ಸ್ಪೂನ್ ಅಷ್ಟು ಆಪಲ್ ಸೈಡರ್ ವಿನೆಗರ್ ಅನ್ನು ತಗೊಂಡು ಅದಕ್ಕೆ 1 ಟೇಬಲ್ಸ್ಪೂನ್ ಅಷ್ಟು ನೀರನ್ನು ಹಾಕೊಂಡು 1 ಟೇಬಲ್ಸ್ಪೂನ್ ಅಷ್ಟು ಅಡುಗೆ ಸೋಡಾವನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಈ ಪೇಸ್ಟ್ ಅನ್ನು ಸ್ವಲ್ಪ ತಗೊಂಡು ನಿಮ್ಮ ಕೈ ಮೇಲೆ ಹಾಕಿ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ನಿಮಗೆ ಸ್ಕಿನ್ ಇರಿಟೇಷನ್ ಏನೂ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಅದನ್ನು ನಿಮ್ಮ ಅಂಡರ್ ಆರ್ಮ್ಸ್ಗೆ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ. 20 ನಿಮಿಷ ಆದ್ಮೇಲೆ ಬರೀ ನೀರಿನಿಂದ ಅಂಡರ್ ಆರ್ಮ್ಸ್ ಅನ್ನು ವಾಶ್ ಮಾಡ್ಕೊಳ್ಳಿ. ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ತೆಂಗಿನೆಣ್ಣೆಯನ್ನು ಅಂಡರ್ ಆರ್ಮ್ಸ್ಗೆ ಮಾಯಿಶ್ಚರೈಸರ್ ಆಗಿ ಬಳಸಿ. ಇಷ್ಟನ್ನು ಹೊರತುಪಡಿಸಿ ಕೆಲವರು ಆಪಲ್ ಸೈಡರ್ ವಿನೆಗರ್ ಅನ್ನು ಇಂಡೈಜೆಷನ್ಗೆ, ಸೊಳ್ಳೆ ಕಚ್ಚಿದ ಭಾಗಕ್ಕೆ ಹಚ್ಕೊಳ್ಳಿಕ್ಕೆ, ಹೇರ್ ಕಂಡೀಷನರ್ ಆಗಿ, ಪಿಂಪಲ್ಸ್, ಆಕ್ನೆ, ಸನ್ಬರ್ನ್, ತಲೆಯ ಹೇನುಗಳಿಗೆ, ಗಂಟಲು ನೋವು ಗಾರ್ಗ್ಲಿಂಗ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಆದ್ರೆ ನನ್ನ ಅಭಿಪ್ರಾಯ ಏನಂದ್ರೆ ಈ ರೀತಿಯ ಸಮಸ್ಯೆಗಳಿಗೆ ಆಪಲ್ ಸೈಡರ್ ವಿನೆಗರ್ಗಿಂತಲೂ ಒಳ್ಳೆಯ ಮನೆ ಔಷಧಿಗಳು ಇರ್ತವೆ ಅಥವಾ ಬೇರೆ ರೀತಿಯ ಟ್ರೀಟ್ಮೆಂಟ್ಸ್ ಅನ್ನು ತಗೋಬಹುದು. ಈ ರೀತಿಯ ಸಮಸ್ಯೆಗಳಿಗೆ ನಾನಿಲ್ಲಿ ಆಪಲ್ ಸೈಡರ್ ವಿನೆಗರ್ ಸೂಕ್ತ ಅಂತ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಈಗ
ಆಪಲ್ ಸೈಡರ್ ವಿನೆಗರ್ ಬಗ್ಗೆ ಸರಿಯಾಗಿ ತಿಳ್ಕೊಳ್ದೇನೆ ಅದನ್ನು ಯೂಸ್ ಮಾಡೋದ್ರಿಂದ ಆಗುವಂತ ಅಡ್ಡ ಪರಿಣಾಮಗಳು ಏನು ಅಂತ ನೋಡೋಣ. ಮೊದಲನೆಯದು, ಆಪಲ್ ಸೈಡರ್ ವಿನೆಗರ್ ಅನ್ನು ಡೈರೆಕ್ಟ್ ಆಗಿ ಅಥವಾ ಸ್ವಲ್ಪ ನೀರು ಜಾಸ್ತಿ ಆಪಲ್ ಸೈಡರ್ ವಿನೆಗರ್ ಅನ್ನು ಮಿಕ್ಸ್ ಮಾಡಿ ಅದನ್ನು ಸ್ಕಿನ್ ಅಥವಾ ಮುಖಕ್ಕೆ ಯೂಸ್ ಮಾಡೋದ್ರಿಂದ ಚರ್ಮದ ಮೇಲೆ ಆಸಿಡ್ ಬರ್ನ್ಸ್ ಆಗ್ತದೆ. ಆಪಲ್ ಸೈಡರ್ ವಿನೆಗರ್ ಅನ್ನು ಹಲ್ಲುಗಳನ್ನು ಬೆಳ್ಳಗೆ ಮಾಡಿಕೊಳ್ಳಲಿಕ್ಕೆ ಬಳಸೋದ್ರಿಂದ ಇದು ಟೂತ್ ಎನಮಲ್ ಅನ್ನು ಡ್ಯಾಮೇಜ್ ಮಾಡಿಬಿಡ್ತದೆ. ಅದಲ್ಲದೆ ಆಪಲ್ ಸೈಡರ್ ವಿನೆಗರ್ ಅನ್ನು ಹಲ್ಲಿಗೆ ಯೂಸ್ ಮಾಡೋದ್ರಿಂದ ಇದೊಂದು ಆಸಿಡ್ ಆಗಿರೋದ್ರಿಂದ ಇದು ಹಲ್ಲನ್ನು ಕೊರ್ತು ಬಿಡ್ತದೆ. ಅದರಿಂದ ಟೂತ್ ಕ್ಯಾವಿಟಿ ಬರುವ ಸಾಧ್ಯತೆಗಳು ಕೂಡ ಇರ್ತದೆ. ಮೂರನೆಯದ್ದು, ಆಪಲ್ ಸೈಡರ್ ವಿನೆಗರ್ ಒಂದು ಸ್ಟ್ರಾಂಗ್ ಆಸಿಡ್. ಇದನ್ನು ನೀರು ಜೊತೆ ಮಿಕ್ಸ್ ಮಾಡ್ದೇನೆ ಡೈರೆಕ್ಟ್ ಆಗಿ ಬರೀ ಆಪಲ್ ಸೈಡರ್ ವಿನೆಗರ್ ಅನ್ನು ಸೇವನೆ ಮಾಡೋದ್ರಿಂದ ಬಾಯಿ ಗಂಟಲು ಹೊಟ್ಟೆಯಲ್ಲಿ ಕೆಮಿಕಲ್ ಬರ್ನ್ಸ್ ಆಗ್ತದೆ. ಆದ್ರಿಂದ ಆಪಲ್ ಸೈಡರ್ ವಿನೆಗರ್ ಅನ್ನು ಡೈಲ್ಯೂಟ್ ಮಾಡ್ದೇನೆ ಸೇವಿಸಲಿಕ್ಕೆ ಹೋಗಬೇಡಿ. ಸ್ವಲ್ಪ ಆಪಲ್ ಸೈಡರ್ ವಿನೆಗರಿಗೆ ಜಾಸ್ತಿ ನೀರನ್ನು ಮಿಕ್ಸ್ ಮಾಡಿ ಕುಡಿಯಿರಿ. ಇನ್ನು ಆಪಲ್ ಸೈಡರ್ ವಿನೆಗರ್ ಅನ್ನು ಅತಿಯಾಗಿ ಸೇವನೆ ಮಾಡೋದ್ರಿಂದ ದೇಹದಲ್ಲಿ ಪೊಟ್ಯಾಸಿಯಂ, ಗ್ಲೂಕೋಸ್, ಕ್ಯಾಲ್ಸಿಯಂ ಪ್ರಮಾಣ ಕಡಿಮೆ ಆಗ್ತಾ ಹೋಗ್ತದೆ. ಇದರಿಂದ ಏನು ಮುಂದೆ ತೊಂದರೆ ಆಗ್ತದೆ ಅಂದ್ರೆ ಕೈಕಾಲು ಸೆಳೆತ ಬರ್ತದೆ, ಮೂಳೆಗಳು ವೀಕ್ ಆಗ್ತಾ ಹೋಗ್ತವೆ, ಸಕ್ಕರೆ ಅಂಶ ಕಡಿಮೆ ಆದಾಗ ತಲೆ ತಿರುಗುವಿಕೆ, ಡಿಸಿನೆಸ್ ಬಂದು ಬಿಡ್ತದೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಆಪಲ್ ಸೈಡರ್ ವಿನೆಗರ್ ಅನ್ನೋದು ಇದು ಬೇರೆ ಮೆಡಿಸಿನ್ಗಳ ಜೊತೆ ಬೇಗ ರಿಯಾಕ್ಟ್ ಆಗಿ ಬಿಡ್ತದೆ. ಆದ್ರಿಂದ ಯಾರು ಬಿಪಿ, ಡಯಾಬಿಟೀಸ್, ಕಿಡ್ನಿ ಅಥವಾ ಹಾರ್ಟ್ ಪ್ರಾಬ್ಲಮ್ಸ್ಗಳಿಗೆ ಡೈಲಿ ಮೆಡಿಸಿನ್ಸ್ ಅನ್ನು ತಗೊಳ್ತಾ ಇರ್ತೀರ ಅಂಥವರು ಡಾಕ್ಟರ್ನ ಸಜೆಷನ್ ತಗೊಳ್ದೇನೆ ಆಪಲ್ ಸೈಡರ್ ವಿನೆಗರ್ ಅನ್ನು ಕನ್ಸ್ಯೂಮ್ ಮಾಡಬೇಡಿ. ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇನ್ನೊಂದು ಒಳ್ಳೆಯ ವಿಡಿಯೋ ಜೊತೆ ಆಮೇಲೆ ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.